ಒಂದು ನಮ್ಮ ಸೊಸೈಟಿಯಲ್ಲಿ, ನಮ್ಮ ಸಮಾಜದಲ್ಲಿ ಒಂದು ಬಹು ಮುಖ್ಯವಾದ ಒಂದು ತೊಂದರೆ ಅಂದರೆ ಡ್ರಗ್ ಅಡಿಕ್ಷನ್. ಅದು ಸಿಗರೇಟ್ ಇರ್ಬೋದು, ಗಾಂಜಾ ಇರಬಹುದು, ಆಲ್ಕೋಹಾಲ್ ಇರ್ಬೋದು, ಅಥವಾ ಬೇರೆ ಥರದ ಡ್ರಗ್ಸ್ಗಳು, ಕೊಕೇನ್ ಅಂತಿರುತ್ತೆ, ಬೇರೆ ಥರದ ಇಂಜೆಕ್ಷನ್ ತಗೊಳ್ಳುವಂಥದ್ದಿರುತ್ತೆ. ಇದು ತುಂಬ ಪ್ರಚಲಿತವಾಗಿದೆ. ಇದು ಒಂದು ರೀತಿಯ ತೊಂದರೆ ಕೂಡ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದರ ಪ್ರಾಬ್ಲಮ್ ಇರುತ್ತೆ. ಕೆಲವು ಸಲ ಕೆಲವರಿಗೆ ಇದು ತೊಂದರೆ ಅಂತ ಗೊತ್ತಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತಗೊಳ್ತಾರೆ. ಒಂದು ಮುಖ್ಯವಾದ ವಿಚಾರ ಏನು ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಯಾವುದೇ ಒಂದು ವ್ಯಸನ ಅಥವಾ ಡ್ರಗ್ ಅಡಿಕ್ಷನ್, ಇದು ಒಂದು ರೀತಿ ಕಾಯಿಲೆ. ಮೆದುಳಲ್ಲಿ ಕೆಲವು ಚೇಂಜಸ್ ಆಗುತ್ತೆ. ಎಲ್ಲರೂ ಬೇಕು ಅಂತ ವ್ಯಸನಕ್ಕೆ ಒಳಗಾಗೋದಿಲ್ಲ, ಅಥವಾ ಅದರಿಂದ ಒಳ್ಳೇದಾಗುತ್ತೆ ಅಂತ ವ್ಯಸನಕ್ಕೆ ಹೋಗೋದಿಲ್ಲ. ಕಾರಣಾಂತರಗಳಿಂದ, ಇನ್ಕ್ಲೂಡಿಂಗ್ ಬ್ರೈನಲ್ಲಾಗೋ ಕೆಲವು ಚೇಂಜಸ್ಗಳಿಂದ ಕೆಲವರು ಈ ಡ್ರಗ್ ಅಡಿಕ್ಷನ್ಗೆ ಹೋಗ್ತಾರೆ. ಇದನ್ನು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ, ಇದನ್ನು ನಾವು ಬೇರೆ ಯಾವುದೇ ಕಾಯಿಲೆನ ನಾವು ಹೇಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅದೇ ರೀತಿ ಇದನ್ನು ಕೂಡ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಹೇಗೆ? ಆಸ್ಪತ್ರೆಯಲ್ಲಿ ರೋಗಿಯ ರೀತಿ ಔಷಧಿ ಮತ್ತು ಕೌನ್ಸಿಲಿಂಗ್ ಕೊಟ್ಟು ಇದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಇನ್ನೊಂದು ನಮ್ಮ ಸಮಾಜದಲ್ಲಿರುವ ಒಂದು ನಂಬಿಕೆ ಏನಂದರೆ, ಈ ಡ್ರಗ್ ಎಡಿಕ್ಷನ್ ಆದವರು ಅಥವಾ ವ್ಯಸನಕ್ಕೊಳಗಾದವರು ಇವರು ಕೆಟ್ಟ ವ್ಯಕ್ತಿಗಳು, ಇವರು ಬೇಕು ಅಂತ ಮಾಡ್ತಿದ್ದಾರೆ, ಇವರಿಗೆ ಬೇರೆ ಯಾವುದೇ ಒಂದು ಕಾರಣ ಇಲ್ಲ ಅಂತ ನಾವು ಅನ್ಕೊಳ್ತೀವಿ. ಅದು ಒಂದು ಮೂಢನಂಬಿಕೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವರು ಏನು ಮಾಡ್ತಾರೆ, ಈ ಥರ ಆದ ತಕ್ಷಣ ಅವರನ್ನು ಕರ್ಕೊಂಡೋಗಿ, ಈಗ ಬೆಂಗಳೂರಲ್ಲಾಗಬಹುದು, ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಈ ರೀಹ್ಯಾಬ್ ಸೆಂಟರ್ಸ್ಗಳಂತ ತುಂಬ ಸೆಂಟರ್ಗಳು ಓಪನ್ ಆಗಿಬಿಟ್ಟಿದೆ. ಈ ರೀಹ್ಯಾಬ್ ಸೆಂಟ್ರಲ್ಲಿ ಎರಡು ಥರ ಇರುತ್ತೆ. ಒಂದು ಮೆಡಿಕಲ್ ಮಾಡೆಲ್ನ ಫಾಲೋ ಮಾಡುವಂಥ ರೀಹ್ಯಾಬ್ ಸೆಂಟರ್ಗಳು, ಎರಡನೇದು ಸುಮ್ಮನೆ ಒಂದು ರೀಹ್ಯಾಬ್ ಸೆಂಟರ್ ಅಂತ ಮಾಡಿಕೊಂಡು ಜನಗಳನ್ನ ಅದರಲ್ಲಿ ಕೂಡಿಕ್ಕಿ ತಿಂಗಳಾನುಗಟ್ಟಲೆ ಅಲ್ಲಿ ಯಾವುದೇ ಒಂದು ಟ್ರೀಟ್ಮೆಂಟನ್ನು ಕೊಡದೆ 3 ತಿಂಗಳಾದಮೇಲೆ ಅಥವಾ 6 ತಿಂಗಳಾದಮೇಲೆ ಅವರನ್ನು ಡಿಸ್ಚಾರ್ಜ್ ಮಾಡುವಂಥದ್ದು. ನಾ ಹೇಳ್ದಂಗೆ ಈ ಎಡಿಕ್ಷನ್ ಅಥವಾ ವ್ಯಸನ ಅನ್ನೋದು ಒಂದು ಕಾಯಿಲೆ. ಅದಕ್ಕೆ ನಾವು ಮೆಡಿಕಲಿ ಟ್ರೀಟ್ಮೆಂಟ್ ಕೊಟ್ಟಾಗಷ್ಟೇ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಅದು ಪದೇ ಪದೇ ಬರುವ ಸಾಧ್ಯತೆಯೂ ಕೂಡ ಇರೋದ್ರಿಂದ ಮೆಡಿಕಲ್ ಟ್ರೀಟ್ಮೆಂಟ್ ತುಂಬ ಇಂಪಾರ್ಟೆಂಟ್. ಯಾವುದೇ ವ್ಯಕ್ತಿಯನ್ನು ನಾವು ರೀಹ್ಯಾಬ್ ಸೆಂಟರ್ಗೆ ಹಾಕೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ನಾವು ತಿಳ್ಕೋಬೇಕು. ಅದು ಡಾಕ್ಟರ್ ನಡೆಸ್ತಾ ಇರೋವಂಥದ್ದ, ಅಥವಾ ಡಾಕ್ಟರ್ ಬರ್ತಾರಾ, ಅಲ್ಲಿ ಇವ್ಯಾಲ್ಯುವೇಷನ್ ಆಗತ್ತಾ, ಬ್ಲಡ್ ಟೆಸ್ಟ್ ಆಗತ್ತಾ, ವ್ಯಸನದ ಬಗ್ಗೆ ಕೌನ್ಸಿಲಿಂಗ್ ಆಗತ್ತಾ, ವ್ಯಸನಕ್ಕೆ ಟ್ರೀಟ್ಮೆಂಟ್ ಆಗತ್ತಾ. ಅದು ಆಗ್ತಿಲ್ಲ ಅಂದರೆ ಅದರಿಂದ ಪೇಷೆಂಟ್ಗಾಗಲಿ ಆ ವ್ಯಕ್ತಿಗಾಗಲಿ ಉಪಯೋಗ ಆಗೋದಿಲ್ಲ. ಕೆಲವು ಸಲ ಎಷ್ಟೊಂದು ಜನ ಪೇಷೆಂಟ್ಗಳು 3 ತಿಂಗಳು 6 ತಿಂಗಳು ಇದ್ಕೊಂಡು ರೀಹ್ಯಾಬ್ ಸೆಂಟ್ರಿಂದ ಹೊರಗಡೆ ಬಂದ ದಿನವೇ ಕುಡಿಯೋ ಸಾಧ್ಯತೆ ಇರುತ್ತೆ, ಅಥವಾ ಡ್ರಗ್ಸ್ ತೊಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ರೀಹ್ಯಾಬ್ ಸೆಂಟ್ರಲ್ಲಿ ಸುಮ್ಮನೆ 3 ತಿಂಗಳು ಅಥವಾ ತಿಂಗಳಾನುಗಟ್ಟಲೆ ವ್ಯಕ್ತಿಗಳನ್ನ ಕೂಡಿಕ್ಕೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ. ಅದನ್ನು ಎಲ್ಲರೂ ಅರ್ಥಕೊಳ್ಳುವಂಥ ಒಂದು ಇಂಪಾರ್ಟೆನ್ಸ್ ತುಂಬ ಇದೆ. ಎರಡನೇದು, ಯಾವುದೇ ಆಸ್ಪತ್ರೆಯಲ್ಲಿ ನೀವು ವ್ಯಕ್ತಿನ ಕರ್ಕೊಂಡು ಹೋದಾಗ, ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಇರುವಂಥ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ನಾವು ಇವ್ಯಾಲ್ಯುವೇಟ್ ಮಾಡಿ ಕೆಲವು ಬ್ಲಡ್ ಟೆಸ್ಟ್ಗಳನ್ನ ಮಾಡಿ ದೇಹದ ಪರಿಸ್ಥಿತಿ ಹೇಗಿದೆ, ಮನಸ್ಸಿನ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ರೀತಿಯಲ್ಲಿ ಔಷಧಿ ಕೊಟ್ಟು ಅಡ್ಮಿಷನ್ ಮಾಡ್ಕೊಳ್ತೀವಿ. ಕೆಲವು ಸಲ 2-3 ವಾರ ನಾವು ಅಡ್ಮಿಷನ್ ಮಾಡ್ಕೊಳ್ತೀವಿ, ಯಾಕೆಂದರೆ ಮಾನಿಟ್ರಿಂಗ್ ಅವಶ್ಯಕತೆ ಇರುತ್ತೆ. ಅದ್ರ ಜೊತೆಗೆ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಏನಾಗುತ್ತೆ ಅದನ್ನು ಕೂಡ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಕೌನ್ಸಿಲಿಂಗ್ ಶುರು ಮಾಡಿ ವ್ಯಕ್ತಿಯನ್ನು ಮತ್ತು ಫ್ಯಾಮಿಲಿಗೆ ಎಷ್ಟು ಇನ್ಫಾರ್ಮೇಷನ್ ಬೇಕು ಅಷ್ಟು ಇನ್ಫಾರ್ಮೇಷನ್ ಕೊಟ್ಟು ಅವರನ್ನು ಡಿಸ್ಚಾರ್ಜ್ ಮಾಡ್ತೀವಿ. ಆಮೇಲೆ ಪದೇ ಪದೇ ಫಾಲೋಅಪ್ ಕೂಡ ನಾವು ಕರಿತೀವಿ. ಅದು ಮೆಡಿಕಲಿ ಪ್ರೂವನ್ ಟ್ರೀಟ್ಮೆಂಟ್, ವಿಚ್ ಈಸ್ ಮೋರ್ ಎಫೆಕ್ಟಿವ್. ರೀಹ್ಯಾಬ್ ಸೆಂಟರ್ಗಳಲ್ಲಿ ಇದು ಯಾವುದು ಆಗದೇ ಇರೋದ್ರಿಂದ, ಅಂದರೆ ಎಲ್ಲ ರೀಹ್ಯಾಬ್ ಸೆಂಟ್ರಲ್ಲ, ಕೆಲವು ಒಳ್ಳೆ ರೀಹ್ಯಾಬ್ ಸೆಂಟರ್ ಕೂಡ ಇದೆ, ಆ ತಿಳ್ಕೊಂಡು ನಾವು ಈ ಥರ ಎಲ್ಲ ಟ್ರೀಟ್ಮೆಂಟ್ ಫೆಸಿಲಿಟಿ ಇದೆ ಅನ್ನೋ ರೀಹ್ಯಾಬ್ ಸೆಂಟರ್ಗೆ ಅಡ್ಮಿಷನ್ ಮಾಡೋದ್ರಿಂದ ಖಂಡಿತ ಹೆಲ್ಪ್ ಆಗುತ್ತೆ. ಸುಮ್ಮನೆ ಹಾಗೆ ಒಂದು 3 ತಿಂಗಳು ಈ ವ್ಯಕ್ತಿ ಮನೆಯಿಂದ ಹೊರಗಡೆ ಇರಲಿ, ಯಾವುದೇ ಒಂದು ವಸ್ತು ಸಿಗದಿರೋ ರೀತಿ ಜಾಗದಲ್ಲಿ ಇರಲಿ ಅಂತ ಮಾಡೋದು, ಅದು ಒಂದು ಟ್ರೀಟ್ಮೆಂಟೂ ಅಲ್ಲ, ಅದರಿಂದ ಫ್ಯಾಮಿಲಿಗಾಗಲಿ ಪೇಷೆಂಟ್ಗಾಗಲಿ ಹೆಲ್ಪು ಆಗೋದಿಲ್ಲ. ಸೊ ಆ ಥರ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಯಾವುದೇ ಒಂದು ಆಸ್ಪತ್ರೆಗೆ ಹೋಗಿ ಒಬ್ಬರು ಸೈಕ್ಯಾಟ್ರಿಸ್ಟ್ ಅಥವಾ ಯಾವುದಾದ್ರೂ ಡಾಕ್ಟರ್ನ ಮೀಟ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಡಾಕ್ಟರ್ಸ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಸೊ ಅದನ್ನು ತಿಳ್ಕೊಂಡು ಆ ವ್ಯಕ್ತಿಗೆ ಹೆಲ್ಪ್ ಮಾಡೋದು ತುಂಬ ಇಂಪಾರ್ಟೆಂಟ್.